ಎಎಸ್ ಪ್ರೊಡಕ್ಷನ್ಸ್ ಲಾಂಛನದಲ್ಲಿ ತಯಾರಾದ ಬಹುನಿರೀಕ್ಷಿತ ವಿಐಪಿಸ್ ಲಾಸ್ಟ್ ಬೆಂಚ್ ತುಳು ಚಿತ್ರ ಪಡುಬಿದ್ರಿಯ ಬಾರಸ್ ಸಿನಿಮಾ ಚಿತ್ರಮಂದಿರದಲ್ಲಿ ಪ್ರದರ್ಶನಗೊಂಡಿತ್ತು. ಲಾಸ್ಟ್ ಬೆಂಚ್ ತುಳು ಸಿನಿಮಾ ಎಲ್ಲ ಬಗೆಯ ಸಿನಿಪ್ರಿಯರ ಮನ ಗೆಲ್ಲುವಲ್ಲೂ ಯಶಸ್ವಿಯಾಗಿದೆ. ಮೂರು ಮಂದಿ ನಾಯಕ ನಟರು ಸಹಿತ ಹಾಸ್ಯ ದಿಗ್ಗಜರ ದಂಡನ್ನೇ ಬಳಸಿಕೊಂಡು ಮಾಡಿದ ಪ್ರಯತ್ನ ಬಹುತೇಕ ಯಶಸ್ವಿ ಎನ್ನಬಹುದಾಗಿದೆ. ಪ್ರಥಮ ಪ್ರದರ್ಶನವನ್ನು ವೀಕ್ಷಿಸಿದ ಸಿನಿಪ್ರಿಯರ ಆಂಬೋಣದಂತೆ ಹಾಸ್ಯ ಪ್ರಿಯರಿಗೆ ಹಾಸ್ಯದ ರಸದೂಟ, ಸಾಹಸ ಪ್ರಿಯರಿಗೆ ತಕ್ಕಂತೆ ಸಾಹಸಕ್ಕೂ ಮಣಿ, ಮನಮುಟ್ಟುವ ನೋವಿನ ಕತೆ, ಹೀಗೆ ಎಲ್ಲಾ ಬಗೆಯ ಸಿನಿಪ್ರಿಯರನ್ನು ತಲುಪುವಲ್ಲಿ ಲಾಸ್ಟ್ ಬೆಂಚ್ ಯಶಸ್ವಿಯಾಗಿದ್ದು, ಈ ಕಥೆಯಲ್ಲಿ ಅಂತ್ಯ ಕಾಣುವ ಮಗುವಿನ ಪಾತ್ರ ಕೊನೆಯ ಸಂಭ್ರಮದಲ್ಲೂ ಇರಬೇಕಿತ್ತು ಎಂಬುದು ಹಲವರ ಅವಾಲತ್ತು. ಒಟ್ಟಾರೆಯಾಗಿ ತುಳುನಾಡಿನಲ್ಲಿ ಮತ್ತೊಂದು ತುಳು ಸಿನಿಮಾ ಅಬ್ಬರದಿಂದ ಸದ್ದು ಮಾಡಲಿದೆ ಎಂಬುದು ತುಳುವರ ಮಾತು. ಸಿನಿಮಾ ವೀಕ್ಷಣೆಯ ಬಳಿಕ ನಾಯಕ ನಟರಲ್ಲಿ ಓರ್ವರಾದ ವಿನೀತ್ ಕುಮಾರ್ ನಿರ್ವಹಣೆ ಮಾಡಿದ ಸರಳ ಕಾರ್ಯಕ್ರಮದಲ್ಲಿ ಮಾತನಾಡಿದ ಪ್ರಮುಖರಾದ ಬೆಳಪು ದೇವಿ ಪ್ರಸಾದ್ ಶೆಟ್ಟಿ ಹಾಗೂ ನವೀನ್ ಚಂದ್ರ ಶೆಟ್ಟಿ ಸಿನಿಮಾದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಒಗರಿನ ಕಷ್ಟಕ್ಕೂ ನಮ್ಮ ಮಂಚ ಸಹಾಯ ಮಾಡ್ಬೋದು ಆಯ್ತು ನಮ್ಮ ಮಾನವೀಯತೆ ಒಪ್ಪುಡು ಅನ್ನೋ ದೃಷ್ಟಿ ನಿಮಗೆ ಕೊರಿನಂಚಿತ್ತಿನ ಮೆಸೇಜ್ ಸಮಾಜ ಖಂಡಿತ ಮುಟ್ಟಡು. ಈ ಮೂವಿ ನಮ್ಮ ಪೂರ ಮೂರು ಗಂಟೆ ಪಂಡದು ಪ್ರಚಾರ ಕೊಡೋದು ಒಂದು ಯಶಸ್ವಿ ಮಲ್ಪುಗ ಬಂದು ಖುಷಿಟ್ಟು ಒಂಜಿ ಸುರುತ್ತ ಒಂಚೂರು ಸೀನ್ ಅಷ್ಟೊಂಚೂರು ಗೊತ್ತಾಯ್ತಿದ್ದ ಅದೊಂದು ಒಂಚೂರು ಬೋರಣ ಬೊಕ್ಕ ಬಾರಿ ಡೆಲಿಕೇಟ್ ಅಂಚಿನ ಟ್ರಾಜಿಡಿಟಿ ಒಂಜಿ ಮನುಷ್ಯನ ಜೀವನ ಅರ್ಥ ಮಲ್ತೊಂದು ಅಂಚಿನ ಒಂಜಿ ಎಡ್ಡ ಚಲನಚಿತ್ರವನ್ನು ನಮ್ಮ ಕಿರಣ್ಡ ಕಾರಣ ಇಡೀ ಟೀಮ್ ಕೊಡ್ತು ಭಾರಿ ಭಾರಿ ಲಾಸ್ಟ್ ಬೆಂಚ್ ಬಂದ ಹೆಂಗಿಲ್ಲ ಲಾಸ್ಟ್ ಬೆಂಚ್ ಇಟ್ಟೆ ಕುಲ್ದು ಕಿಫ್ಯೂರಿ ಬರುತ್ತು ಇದೆ ಆ್ಯಂಡ ಭಾರಿ ಪೊರ್ಲುದ ಮೆಸೇಜಿನ ಆಗಲಿ ಕೊಡ್ತೇರಿ ಭಾರಿ ಪೊರ್ಲುಡು ಮಾತ ಆ್ಯಕ್ಟರ್ನಾಗಲ್ಲ ಆಗಲ್ನ ರಿಯಲ್ಲಿ ಆ್ಯಕ್ಟೆಡ್ ಆ್ಯಕ್ಟಿಂಗ್ ಮಲ್ದಿ ಅಂಚಾದ ಲಾಸ್ಟ್ ಬೆಂಚ್ ಅಕಲ್ ಫಸ್ಟ್ ಬೆಂಚ್ ಇಡೀ ಸೆಲೆಕ್ಷನ್ ಆಗೋದೊಂದು ನಮ್ಮ ಮಾತಿರಲ್ಲ ಇಡೀ ನಮ್ಮ ತುಳುನಾಡ್ದ ಮಾತ ಪ್ರೇಕ್ಷಕರಲ್ಲ ನಮ್ಮ ಇಲ್ಲಿ ತೂತಿನಗಲು ನಮ್ಮ ಇಲ್ಲದಾಗಲಿಗೆ ನಮ್ಮ ದೋಸ್ತಿನಾಗಲಿಗೆ ನಮ್ಮ ಪೂರ ಇಡೀ ಸಮಾಜಗೂ ಲಾಸ್ಟ್ ಬೆಂಚಿನ ತೂಡು ಬಂಪಿನ ಸಂದೇಶವನ್ನು ಕೊರಡೊಂದು ನಮ್ಮ ಮಾತಿರನಲ್ಲ ಪರವಾದ ಆಗ್ಲಿಕ್ಕೆ. ಈ ಸಂದರ್ಭ ಸಿನಿಮಾ ನಿರ್ಮಾಪಕ ಕಿರಣ್ ಶೆಟ್ಟಿ, ಪ್ರಮುಖರಾದ ಕಿಶೋರ್ ಗುರ್ಮೆ, ಅರುಣ್ ಶೆಟ್ಟಿ ಪಾದೂರು, ಅನಿಲ್ ಕಾಪು, ನವೀನ್ ಶೆಟ್ಟಿ, ಸಂತೋಷ್ ಶೆಟ್ಟಿ ತೆಂಕರಗುತ್ತು ಮತ್ತಿತರರು ಸಿನಿಮಾ ವೀಕ್ಷಿಸಿದರು. ಸುರೇಶ್ ಶೇರ್ಮಾಳ್, ವಿ4 ನ್ಯೂಸ್, ಪಡುಬಿದ್ರೆ.